हाय फ्रेंड्स, एशियन इंटरनेशनल पब्लिक स्कूल अर्पिसुव अज्जी हेळिद कथे कार्यक्रमक्के निम्मेल्लरिगू आत्मीयवाद स्वागत। अज्जी कथे हेळज्जी। नम्गेल्ल जादू माडोक बंद्रे हेगिरुत्तित्तु? नम्गेन् बेको अवेल्लवन्न मनेयल्ले कूतु पडेयबहुदित्तु। आद्रे अदे शक्ति चार्लिगे सिक्किद्रे ಏನ್ ಮಾಡ್ತಾನೆ ಗೊತ್ತಿಲ್ವಾ? ಹಾಗಾದ್ರೆ ಈ ಕಥೆ ನೋಡಿ। ಮಕ್ಕಳ ಬನ್ನಿ, ನಾನು ನಿಮಗೆ ಇವತ್ತೊಂದು ಚಂದದ ಕಥೆ ಹೇಳ್ತೀನಿ। ಸ್ವಂತ ಪರಿಶ್ರಮ ಇದ್ರೆ ಮಾತ್ರ ಸಂತೋಷ ಸಿಗುವುದು ಅಂತ ತಿಳಿಸುವ ಕಥೆ ಇದು। ಶುರು ಮಾಡ್ಲಾ? ನಮ್ಮ ಚಾರ್ಲಿಗೆ ಈಗ ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆನೇ ಇಲ್ಲ ಮಕ್ಕಳ, ಯಾಕಂದ್ರೆ ಅವನ ಸ್ಕೂಲ್ ಅಲ್ಲಿ ಅಷ್ಟೊಂದು ಹೋಮ್ ವರ್ಕ್ ಕೊಡ್ತಿದ್ದಾರೆ। ಪಾಪ, ರಾತ್ರಿ ಎಲ್ಲ ಕಷ್ಟಪಟ್ಟು ಬರ್ದು ಸ್ಕೂಲಿಗೆ ಹೋಗಿ ಮೇಷ್ಟ್ರಿಗೆ ತೋರಿಸಿದ್ರೆ ಅವರು ಅದರಲ್ಲಿರೋ ತಪ್ಪ ನೋಡಿ ಬೈತಾ ಇದ್ರು। ಪಾಪ ಅಲ್ವಾ? ಸ್ಕೂಲಲ್ಲಿ ಒಂದಿನಾನು ಹೋಮ್ ವರ್ಕ್ ನೀಡೋದನ್ನ ನಿಲ್ಲಿಸಲೇ ಇಲ್ಲ। ಚಾರ್ಲಿಗಂತೂ ಸಾಕ್ ಸಾಕಾಗಿ ಹೋಗಿತ್ತು। ಒಂದಿನ ಚಾರ್ಲಿಗೆ ಸುಸ್ತಾಯಿತಲ್ಲ ಅಂತ ಚಿಂಪಿನೇ ಚಾರ್ಲಿಯ ಹೋಮ್ ವರ್ಕ್ ಮಾಡ್ಕೊಟ್ಟ। ಮರುದಿನ ಚಾರ್ಲಿ ಹೆದರ್ಕೊಂಡಾನೆ। ಅವನ ಶಿಕ್ಷಕರ ಮುಂದೆ ತಾನು ಚಿಂಪಿಯಿಂದ ಬರೆಸಿದ ಹೋಮ್ ವರ್ಕ್ ಅನ್ನು ಮೇಷ್ಟ್ರು ಟೇಬಲ್ ಮೇಲಿಟ್ಟ। ಮೇಷ್ಟ್ರಿಗೆ ಚಾರ್ಲಿ ಪುಸ್ತಕದಲ್ಲಿ ಕಾಗೆ ಕಾಲು ಗುಬ್ಬಿ ಕಾಲ್ನಂತಹ ಅಕ್ಷರ ನೋಡ್ತಿದ್ದ ಹಾಗೆ ಅರ್ಥವಾಯಿತು, ಇದು ಚಾರ್ಲಿ ಬರೆದಿರೋ ಹೋಮ್ ವರ್ಕ್ ಅಲ್ಲ ಅಂತ। ಹಾಗೆ ಬರೆಸೋದು ತಪ್ಪು ತಾನೇ ಮಕ್ಕಳ? ಚಾರ್ಲಿ ಆ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟ। ಮೇಷ್ಟ್ರು ಅವನನ್ನು ಕರೆದು ಕೈ ಮೇಲೆ ಜೋರಾಗಿ ಹೊಡೆದ್ರು। ಕೈಗೆ ಪೆಟ್ಟು ಬಿದ್ದದ್ದಕ್ಕಿಂತ ಸ್ನೇಹಿತರ ಮುಂದೆ ಮರ್ಯಾದೆ ಹೋಯ್ತಲ್ಲ ಅನ್ನೋದೇ ಚಾರ್ಲಿಗೆ ತುಂಬಾ ಸಂಕಟ ತಂದಿತ್ತು। ಚಾರ್ಲಿಯ ತಪ್ಪಿನ ಜೊತೆ ಚಿಂಪಿ ಕೂಡ ಸೇರಿಕೊಂಡಿದ್ನಲ್ಲ ಮಕ್ಕಳ, ಹಾಗಾಗಿ ಚಿಂಪಿಗೂ ಬೇಸರ ಆಯಿತು। ಅವತ್ತು ಶಾಲೆ ಮುಗಿಸ್ಕೊಂಡು ಚಿಂಪಿ ಮತ್ತು ಚಾರ್ಲಿ ಬೇಸರದಿಂದ ಮನೆ ಕಡೆ ಸೈಕಲ್ ತಳ್ಕೊಂಡು ಹೋಗ್ತಿದ್ರು। ಹೋಗೋ ದಾರಿಲಿ ಯಾರೂ ಇರಲಿಲ್ಲ, ಆದರೆ ಸ್ವಲ್ಪ ದೂರ ಬಂದು ನೋಡ್ತಾರೆ, ಯಾರೋ ಒಬ್ಳು ಮುದುಕಿ ಪ್ರಜ್ಞೆ ತಪ್ಪಿ ಬಿದ್ದ್ಬಿಟ್ಟಿದ್ದಾಳೆ ಮಕ್ಕಳ। ಚಾರ್ಲಿ ತಕ್ಷಣ ಓಡ್ ಹೋಗಿ ತನ್ನ ಬ್ಯಾಗಲ್ಲಿದ್ದ ಬಾಟ್ಲ್ ತೆಗೆದು ಅದರಲ್ಲಿದ್ದ ಸ್ವಲ್ಪ ನೀರನ್ನ ಅಜ್ಜಿ ಮುಖಕ್ಕೆ ಎರಚಿದ। ಅಜ್ಜಿಗೆ ಎಚ್ಚರವಾಯಿತು, ಚಾರ್ಲಿನೇ ಆ ಅಜ್ಜಿಗೆ ನೀರು ಕುಡಿಸ್ದ। ಅಜ್ಜಿ ಸ್ವಲ್ಪ ಸುಧಾರಿಸ್ಕೊಂಡ್ಲು। ಆಮೇಲೆ ಆ ಅಜ್ಜಿ ಪೂರ್ತಿ ಸರಿ ಹೋದ್ಮೇಲೆ, ಪುಟ್ಟ ಎಷ್ಟು ಒಳ್ಳೆಯವ ನೀನು, ತುಂಬ ಧೈರ್ಯಶಾಲಿ ಕೂಡ, ಏನ್ ಮಗು ನಿನ್ನ ಹೆಸರು ಅಂತ ಕೇಳಿದ್ಲು। ಆಗ ಚಾರ್ಲಿ ತನ್ನ ಬಗ್ಗೆ ಎಲ್ಲ ಹೇಳ್ಕೊಂಡ। ಆದ್ರೆ ಚಾರ್ಲಿ ಮುಖ ಸಪ್ಪಗಿತ್ತಲ್ಲ, ಅದಕ್ಕೆ ಆ ಅಜ್ಜಿ ಕಾರಣ ಕೇಳಿದ್ಲು। ಆದ್ರೆ ಚಾರ್ಲಿಗೆ ತಾನು ಮಾಡಿದ ತಪ್ಪನ್ನ ಹೇಳೋದಕ್ಕೆ ನಾಚಿಕೆಯಾಗಿ ಸುಮ್ಮನಿದ್ದ। ಆದ್ರೆ ಅಜ್ಜಿಗೆ ಮಾಯಾಮಂತ್ರವೆಲ್ಲ ಚೆನ್ನಾಗಿ ಗೊತ್ತಿತ್ತು, ಹಾಗಾಗಿ ಚಾರ್ಲಿ ಏನಕ್ಕೆ ಬೇಜಾರಾಗಿದ್ದಾನೆ ಅನ್ನೋದನ್ನ ತಾನಾಗಿಯೇ ತಿಳ್ಕೊಂಡ್ಲು। ಅದಾದ್ಮೇಲೆ, ಮಗು ನಿನಗೆ ಏನು ವರ ಬೇಕು ಕೇಳು, ನನ್ನ ಜೀವ ಉಳಿಸಿದ ನಿನಗೆ ನೀನು ಕೇಳಿದ್ದನ್ನು ಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ಚಾರ್ಲಿಗೆ ಇದರಲ್ಲೆಲ್ಲ ನಂಬಿಕೆನೇ ಇರಲಿಲ್ಲ, ಮುದುಕಿ ಏನೇನೋ ಮಾತಾಡ್ತಿದ್ದಾಳೆ ಬಿಡು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟ. ಆಗ ಅಜ್ಜಿ, ಓಹೋ, ನಿನಗೆ ನನ್ನ ಶಕ್ತಿಯ ಮೇಲೆ ಅನುಮಾನ ಅಲ್ವಾ, ಈಗ ನೋಡು ಅಂತ ಹೇಳಿ ಚಿಂಪಿ ಕಡೆ ಮೂರು ಸರಿ ಕೈ ತಿರುವಿದ್ಲು. ಅರೆರೆ, ಚಿಂಪಿ ದಿಢೀರಂತ ಮಾಯವಾಗೋದ ಮಕ್ಕಳ? ಚಾರ್ಲಿಗೆ ಭಯವಾಗೋಯ್ತು, ಚಿಂಪಿ ಚಿಂಪಿ ಅಂತ ಕೂಕೊಂಡ. ಆಗ ಚಿಂಪಿ ಸದ್ದು ಕೇಳಿಸ್ತು, ಅಯ್ಯೋ ಚಾರ್ಲಿ ಇಲ್ಲೇ ಇದ್ದೀನಲ್ಲ, ಯಾಕೆ ಕಿರ್ಚ್ಕೋತಿದ್ದೀಯಾ ಅಂತ. ಚಿಂಪಿ ಪಕ್ಕದಲ್ಲೇ ಇದ್ರು ಚಾರ್ಲಿಗೆ ಕಾಣದ ಹಾಗೆ ಮಾಯವಾಗ್ಬಿಟ್ಟಿದ್ದ. ಈಗ ಚಾರ್ಲಿಗೆ ಅಜ್ಜಿಯ ಶಕ್ತಿ ಏನು ಅಂತ ಗೊತ್ತಾಯ್ತು. ಅಯ್ಯೋ ಅಜ್ಜಿ, ನಿನ್ನನ್ನ ಏನೋ ಅಂದ್ಕೊಂಡಿದ್ದೆ, ಕ್ಷಮಿಸ್ಬಿಡು, ನನ್ನ ಚಿಂಪಿ ನನಗೆ ಕಾಣೋ ಹಾಗೆ ಮಾಡು ಅಂತ ಗೋಗರ್ದ. ಆಗ ಅಜ್ಜಿ ಮತ್ತೆ ಮೂರು ಬಾರಿ ಕೈ ತೋರಿಸಿದ್ಲು, ಅರೆರೆ ಚಿಂಪಿ ಪ್ರತ್ಯಕ್ಷವಾಗ್ಬಿಟ್ಟ. ಅಜ್ಜಿ ಕರಾಮತ್ ನೋಡಿದ ಚಾರ್ಲಿ ಒಂದು ವರ ಕೇಳ್ದ, ಅಜ್ಜಿ ನನಗೊಂದು ಪೆನ್ ಕೊಡು, ನನ್ನ ಹೋಮ್ವರ್ಕ್ ಎಲ್ಲ ಅದೇ ಮಾಡಬೇಕು, ನಾನು ಪರೀಕ್ಷೆಗೆ ಕೂತ್ರೆ ಆ ಪೆನ್ನೇ ಉತ್ತರ ಬರೀಬೇಕು ಅಂತ ಕೇಳ್ದ. ಅಷ್ಟೇ ತಾನೇ ಅಂದ ಅಜ್ಜಿ.
ಹೋಂ ಬ್ರೇಮ್ ಕ್ಲೇಮ್ ಚೂಮ್ ಅಂತರ್ ಕಾಳಿ ಅಂತಿದ್ದ ಹಾಗೆ ಕೈಗೊಂದು ಪೆನ್ ಬಂತು ಮಕ್ಕಳ. ಆ ಪೆನ್ನನ್ನು ಚಾರ್ಲಿ ಕೊಟ್ಲು ಆ ಅಜ್ಜಿ. ತಗೋ ಈ ಪೆನ್ ಇಟ್ಕೋ, ಇದ್ಯಾವತ್ತೂ ನಿನ್ನಿಂದ ಕಳೆದು ಹೋಗಲ್ಲ, ನಿನಗೆ ತೊಂದರೆನೂ ಕೊಡಲ್ಲ, ನಿನ್ನ ಕೆಲಸವೆಲ್ಲ ಇದೇ ಬರೆದು ಮುಗಿಸುತ್ತೆ ಅಂತ ಹೇಳಿದ್ಲು. ಚಾರ್ಲಿ ಫುಲ್ ಖುಷಿಯಿಂದ ಮನೆಗೆ ಬಂದ. ಅವತ್ತು ರಾತ್ರಿ ಹೋಮ್ವರ್ಕ್ ಬರೆಯೋಣ ಅಂತ ಪುಸ್ತಕದ ಮುಂದೆ ಚಾರ್ಲಿ ಕೂತಿದ್ದೆ ತಡ ಮಕ್ಕಳ. ಅದೆಲ್ಲಿತ್ತು ಆ ಪೆನ್ನು? ಥಟ್ ಅಂತ ಚಾರ್ಲಿ ಪುಸ್ತಕದ ಹತ್ರ ಬಂದು ಪಟ 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 ಅಂತ ಏನೋ ಗೀಜ್ಬಿಡ್ತು. ಚಾರ್ಲಿ ಮತ್ತು ಚಿಂಪಿ ಕಣ್ಣು ಬಾಯಿ ಬಿಡ್ಕೊಂಡು ಆ ಪೆನ್ನನ್ನೇ ನೋಡ್ತಿದ್ರು. ಅಷ್ಟರಲ್ಲಿ ಆ ಪೆನ್ನು ಹೋಮ್ವರ್ಕ್ ಮುಗಿಸ್ಬಿಟ್ಟಿತ್ತು. ಆ ಪೆನ್ನಿನ ಕರಾಮತ್ ನೋಡಿ ಚಾರ್ಲಿ ಮತ್ತು ಚಿಂಪಿ ಕುಣಿದು ಕುಪ್ಪಳಿಸ್ಬಿಟ್ರು. ಇದೇ ಥರ ಪ್ರತಿದಿನ ಆ ಪೆನ್ನೇ ಹೋಮ್ವರ್ಕ್ ಮಾಡಿಕೊಡ್ತಿತ್ತು. ಶಾಲೆಯಲ್ಲಿ ಮೇಷ್ಟ್ರು ಚಾರ್ಲಿನೇ ಅದನ್ನು ಬರೆದಿರೋದು ಅಂದ್ಕೊಂಡು ಶಾಬಾಸ್ ಅಂತಿದ್ರು. ಚಾರ್ಲಿ ಒಳ್ಳೆ ಹುಡುಗ ಅನ್ನಿಸ್ಕೊಂಡ್ಬಿಟ್ಟ. ಹೀಗಿದ್ದಾಗ ಶಾಲೆಯಲ್ಲಿ ಪರೀಕ್ಷೆ ಶುರುವಾಯಿತು. ಚಾರ್ಲಿ ಸುಮ್ಮನೆ ಆ ಪೆನ್ ಹಿಡ್ಕೊಂಡ್ರೆ ಸಾಕು, ಆ ಪೆನ್ನೇ ಉತ್ತರನೆಲ್ಲ ಬರೀತಿತ್ತು. ನೋಡಿದ್ರೆ ಇಡೀ ಸ್ಕೂಲಿಗೆ ಚಾರ್ಲಿನೇ ಫಸ್ಟ್ ರ್ಯಾಂಕ್ ಬಂದಿದ್ದ. ಚಾರ್ಲಿದೇ ಟಾಪ್ ಸ್ಕೋರ್ ಆಗಿರ್ತಿತ್ತು ಮಕ್ಕಳ. ಆದರೆ ಚಾರ್ಲಿಗೆ ತನ್ನ ಮೇಲೆ ತುಂಬಾ ಬೇಸರ ಬಂದ್ಬಿಡ್ತು. ಯಾಕಂದ್ರೆ ಆ ಪೆನ್ ಬಂದಾಗಿಂದಲೂ ಚಾರ್ಲಿ ಓದುವುದನ್ನೇ ಕೈ ಬಿಟ್ಟಿದ್ದ. ಸ್ಕೂಲಲ್ಲಿ ರ್ಯಾಂಕ್ ಬರ್ತಿದ್ದ, ಆದರೆ ಬೇರೆ ಹುಡುಗರಿಗಿಂತ ದಡ್ಡನಾಗ್ಬಿಟ್ಟಿದ್ದ ಮಕ್ಕಳ. ಆದರೆ ಏನಾದರೂ ಬರೆಯೋಣ ಅಂತ ಕೂತ್ರೆ ಸಾಕು, ಎಲ್ಲೇ ಬಚ್ಚಿಟ್ಟಿದ್ರು ಆ ಮಾಂತ್ರಿಕ ಪೆನ್ ಬರ್ತಿತ್ತು. ಚಾರ್ಲಿಗೆ ಅಳುನೇ ಬಂದ್ಬಿಡ್ತು. ಅದಕ್ಕೆ ಅವನೇನು ಮಾಡ್ದ ಗೊತ್ತಾ ಮಕ್ಕಳ? ಚಿಂಪಿನ ಕರ್ಕೊಂಡು ಅದೇ ಅವತ್ತ ಅಜ್ಜಿ ಸಿಕ್ಕಿದ್ಲಲ್ಲ ಆ ಜಾಗಕ್ಕೆ ಬಂದ. ಓಯ್ ಅಜ್ಜಿ, ನನಗೆ ಆ ಪೆನ್ ಬೇಡ, ದಯವಿಟ್ಟು ಇದನ್ನು ವಾಪಸ್ ತಗೋ, ನಾನು ನನ್ನ ಸ್ವಂತ ಬುದ್ಧಿಯಿಂದ ಜಾಣ ಅನಿಸ್ಕೋಬೇಕು, ಬನ್ನಿ ಅಂತ ಕೂಗ್ದ. ಈ ಕೂಗು ಆ ಅಜ್ಜಿಗೆ ಹೇಗೆ ಕೇಳಿಸ್ತೋ ಏನೋ ಮಕ್ಕಳ. ತಕ್ಷಣ ಅಲ್ಲಿಗೆ ಬಂದ್ಲು. ಚಾರ್ಲಿಯ ದಿಟ್ಟತನ ನೋಡಿ ಖುಷಿ ಪಟ್ಲು. ಅವನು ಸ್ವಂತ ಬುದ್ಧಿಯಿಂದ ವಿದ್ಯೆ ಕಲಿಬೇಕು ಅಂತ ಹೇಳಿದ್ದು ಆ ಅಜ್ಜಿಗೆ ತುಂಬಾ ಹಿಡಿಸ್ತು. ನೀನು ಒಳ್ಳೆ ಹುಡುಗ, ನೀನು ಈ ಊರಲ್ಲೇ ತುಂಬ ದೊಡ್ಡ ವಿದ್ಯಾವಂತನಾಗುವಂತ ಹರಸಿ ಆ ಪೆನ್ನಿನ ಜೊತೆ ಮಾಯವಾದ್ಲು ಮಕ್ಕಳ. ಈಗ ಚಾರ್ಲಿ ಮತ್ತು ಚಿಂಪಿಗೆ ನೆಮ್ಮದಿ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಚಾರ್ಲಿ ಸ್ಕೂಲಲ್ಲಿ ಪರೀಕ್ಷೆ ಇತ್ತು. ಆ ಪರೀಕ್ಷೆಗೆ ಚಾರ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ತಯಾರಾದ. ತನಕ ಯಾರೇ ಪರೀಕ್ಷೆ ಬರೆದ. ನಂತರ ಫಲಿತಾಂಶ ಬಂತು. ಚಾರ್ಲಿ ಈ ಬಾರಿ ತನ್ನ ಸ್ವಂತ ಪರಿಶ್ರಮದಿಂದ ಫಸ್ಟ್ ರ್ಯಾಂಕ್ ಬಂದಿದ್ದ. ನೋಡಿದ್ರ ಮಕ್ಕಳ, ನಾವು ಕಷ್ಟಪಟ್ಟು ಏನನ್ನ ಸಂಪಾದಿಸ್ತೀವೋ ಅದರಲ್ಲೇ ನಿಜವಾದ ಸಂತೋಷ ಅಡಗಿದೆ ಮಕ್ಕಳ. ಕಷ್ಟಪಡದೆ ಏನೇ ಸಿಕ್ಕಿದ್ರು ಅದರಿಂದ ಸುಖ ಅಂತೂ ಸಿಗೋದಿಲ್ಲ. ನಾವಿನ್ಮೇಲೆ ಶ್ರಮ ಪಡೋಣ, ಅದರಿಂದ ಸಿಗೋ ಸುಖ ಅನುಭವಿಸೋಣ. ಆಯ್ತಾ ಮಕ್ಕಳ? ಸಮುದ್ರ ಅನ್ನೋದು ಮೀನುಗಳ ತವರು ಮನೆ. ಅಲ್ಲಿ ಎಷ್ಟು ಜಾತಿಯ ಮೀನುಗಳು ಇದಾವೆ ಅಂತ ಇನ್ನೂ ಕಂಡು ಹಿಡಿತಾನೆ ಇದ್ದಾರೆ. ಅದರಲ್ಲಿ ಒಂದು ಜೆಲ್ಲಿ ಫಿಶ್. ಜೆಲ್ಲಿ ಫಿಶ್ ನೀವೆಲ್ಲ ನೋಡಿರ್ತೀರ, ಈಗ ಅದರ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ. ಏನೋ ಮೂಗು ಅಷ್ಟು ಕೆಂಪಾಗಿ ಹೋಗಿದೆ. ಅಯ್ಯೋ ನೆಗಡಿ ಕಣೆ, ಮೂಗೆ ಬೇಡ ಅನಿಸ್ತಿದೆ. ಸರಿ ಬಾ, ಕುಯ್ದು ಬಿಡ್ತೀನಿ. ಅಯ್ಯಯ್ಯೋ ರಾಕ್ಷಸಿ, ಹಾಗೆಲ್ಲಾದ್ರೂ ಮಾಡಿಬಿಟ್ಟಿಯಾ? ಇರೋದೊಂದೇ ಮೂಗು. ನಾನೇನ್ ಜೆಲ್ಲಿ ಫಿಶ್? ಒಂದ್ ಸರಿ ಕಳ್ಕೊಂಡ್ ಶರೀರದ ಭಾಗನ ಮತ್ತೆ ಬೆಳೆಸ್ಕೊಳ್ಳೋಕೆ. ಹೇ ಏನೋ ಅಂತಿದ್ಯಾ? ಹೌದು ಕಣೆ, ಜೆಲ್ಲಿ ಫಿಶ್ ನೋಡಿದೀಯಲ್ಲ, ಅದರ ದೇಹದ ಯಾವ್ದಾದ್ರು ಭಾಗ ಮುರಿದು ಹೋದ್ರೆ ಮತ್ತೆ ಬೆಳೆಸಿಕೊಳ್ಳುತ್ತೆ. ಹೋ, ಅದೇ ಹಲ್ಲಿ ಬಾಲ ತರನಾ? ಹೌದು, ಆದ್ರೆ ಜೆಲ್ಲಿ ಫಿಶ್ ನ ಮುರಿದು ಹೋದ ಭಾಗ ಹಲ್ಲಿಯ ಬಾಲದ ಹಾಗೆ ಸ್ವಲ್ಪ ಹೊತ್ತು ಒದ್ದಾಡಿ ಸುಮ್ಮನಾಗೋದಿಲ್ಲ, ಮತ್ತೆ ಅದೇ ಇನ್ನೊಂದ್ ಜೆಲ್ಲಿ ಫಿಶ್ ಆಗ್ಬಿಡುತ್ತೆ. ವಾವ್, ಅಮೇಜಿಂಗ್ ಕಣೋ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ ಕೇಳು, ಕೆಲವು ಜೆಲ್ಲಿ ಫಿಶ್ ಗಳಿಗೆ ಬೆಳಕನ್ನ ಚೆಲ್ಲೋ ಸಾಮರ್ಥ್ಯ ಇರುತ್ತೆ. ಹಾಗೆ ಅವು ಫಳಫಳ ಅಂತ ಮಿನುಕ್ತಿದ್ರೆ ಬೇಟೆ ತಾನಾಗೆ ಬಂದು ಬಾಯಿಗೆ ಬೀಳುತ್ತೆ. ಅಷ್ಟೇ ಅಲ್ಲ, ಜೆಲ್ಲಿ ಫಿಶ್ ನ ಹಿಡಿಯೋಕೆ ಬರೋ ಪ್ರಾಣಿಗಳು ಹೆದರ್ಕೊಂಡು ಓಡೋಗ್ತವೆ. ಅಬ್ಬಬ್ಬಾ, ಆಮೇಲೆ ನಮ್ಗೆ ಜೆಲ್ಲಿ ಫಿಶ್ ಅಂದ ಕೂಡಲೇ ನೆನಪಾಗೋದು ಅದರ ಉದ್ದುದ ಟೆಂಟ್ಕಲ್ಸ್. ಟೆಂಟ್ಕಲ್ಸ್ ಅಂದ್ರೆ ಅದರ ಮೈ ಸುತ್ತ ಉದ್ದುದ್ದಕ್ಕಿರುತ್ತಲ್ಲ ಅದು. ಆದ್ರೆ ಎಲ್ಲಾ ಜೆಲ್ಲಿ ಫಿಶ್ ಗೂ ಟೆಂಟ್ಕಲ್ಸ್ ಇರೋದಿಲ್ಲ. ಹೌದಾ? ಸರಿ, ಹಾಗಾದ್ರೆ ಜೆಲ್ಲಿ ಫಿಶ್ ಗಳಲ್ಲೇ ಅತಿ ದೊಡ್ಡದು ಯಾವುದು? ಅಯ್ಯೋ ಒಂದಿದೆ, ಅದರ ಹೆಸರು ಪಿಂಕ್ ಮೀನಿ ಅಂತ. ಅದರ ಟೆಂಟ್ಕಲ್ಸ್ 70 ಅಡಿಗಳಷ್ಟು ಉದ್ದವಿರುತ್ತೆ.
ಏನಿಲ್ಲ ಅಂದ್ರೂ 22 ಕೆಜಿ ತೂಕ ಬಿರುತ್ತೆ. ಅಬ್ಬಾ, ಅಷ್ಟು ದೊಡ್ಡ ಜಲ್ಲಿ ಮೀನಾ? ಜಲ್ಲಿ ಫಿಶ್ ಮೀನ್ಗಳಲ್ಲ, ನೋಡೋದಕ್ಕೆ ಪಾರದರ್ಶಕವಾಗಿರ್ತವೆ. ಮುಟ್ಟಿದ್ರೆ ಜಲ್ಲಿ ಜಲ್ಲಿ ಆಗಿರೋ ಅಂಟನ್ನ ಮುಟ್ಟಿದ ಹಾಗೆ ಫೀಲ್ ಆಗುತ್ತೆ, ಹಾಗಾಗಿ ಇವುಗಳಿಗೆ ಜಲ್ಲಿ ಫಿಶ್ ಅನ್ನೋ ಹೆಸರು ಬಂದಿದೆ. ಓ ಹಾಗ. ಅವುಗಳ ಇನ್ನೊಂದು ಸ್ಪೆಷಾಲಿಟಿ ಕೇಳು. ಅದೇನಂತ ಬೇಗ ಬೇಗ ಹೇಳು. ಈ ಜಲ್ಲಿ ಫಿಶ್ ಗಳು ಕೂಡ ನಿನ್ ಹಾಗೇನೆ ಅಂದ್ರೆ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾವ. ಹಂಗೆಲ್ಲ ಅಲ್ಲಮ್ಮ, ಅವುಗಳಿಗೆ ಮೆದುಳೆ ಇರೋದಿಲ್ಲ. ನಿನ್ ತಲೆ ಹೂ ಕಣೆ, ಇವಕ್ಕೆ ಮೆದುಳು ಇರೋದಿಲ್ಲ, ಆದ್ರೆ ನರಗಳ ರಚನೆ ಮಾತ್ರ ಅದ್ಭುತವಾಗಿದೆ. ಆ ಜಲ್ಲಿ ಫಿಶ್ ಗೆ ಎಲ್ಲಾ ತರದ ಸೆನ್ಸ್ ಗಳನ್ನು ಈ ನರಮಂಡಲನೇ ನೋಡ್ಕೊಳ್ಳುತ್ತೆ. ಓ ಅದ್ಭುತ ಬಿಡು. ಹೌದು, ಈ ಜಲ್ಲಿ ಫಿಶ್ ಗಳು ಈಜಾಡೋದು ಸಹ ಅದ್ಭುತವೇ ಕಣೆ. ಅವುಗಳ ತಲೆ ಹತ್ರ ದುಂಡಾದ ಭಾಗ ಇದೆಯಲ್ಲ, ಅದು ಈ ಜಲ್ಲಿ ಫಿಶ್ ಮೇಲ್ಮುಖವಾಗಿ ಚಲಿಸೋದಕ್ಕೆ ಹಾಗೂ ಹಿಮ್ಮುಖವಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಓ, ಇದಕ್ಕೆ ರಿವರ್ಸ್ ಗೇರ್ ಬೇರೆ ಇದೆಯಾ? ಹೌದೌದು, ಅದನ್ನ ನೋಡ್ಕೊಂಡೆ ನ್ಯೂಯಾರ್ಕ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಈಜಾಡೋ ರೋಬೋಟ್ ಅನ್ನ ನಿರ್ಮಿಸೋಕ್ ಪ್ರಯತ್ನ ಪಡ್ತಿದ್ದಾರೆ. ಓ, ಮನುಷ್ಯ ಪ್ರಾಣಿಗಳನ್ನ ಫಾಲೋ ಮಾಡ್ತಾನೆ ಅನ್ನೋಕೆ ಇದು ಒಂದು ಸಾಕ್ಷಿ ಅಲ್ವಾ? ಹೌದು, ಇತ್ತೀಚೆಗೆ ಸಮುದ್ರದಲ್ಲಿ ಈ ಜಲ್ಲಿ ಫಿಶ್ ತಿನ್ನೋ ಜೀವಿಗಳ ಸಂಖ್ಯೆ ಕಡಿಮೆ ಆಗಿ ಜಲ್ಲಿ ಫಿಶ್ ನ ಸಂಖ್ಯೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆಯಂತೆ. ಆಗ್ಲಿ ಬಿಡೋ, ಭೂಮಿ ಮೇಲಿದ್ರೆ ಮನುಷ್ಯ ಬಿಡ್ತಿದ್ನ, ಸಮುದ್ರದಲ್ಲಿ ಹಾಯಾಗಿದಾವೆ, ಇರ್ಲಿ ಬಿಡು. ನಿನ್ ತಲೆ, ಮನುಷ್ಯ ಯಾಕೆ ಬಿಡ್ತಾನೆ? ಈ ಜಲ್ಲಿ ಫಿಶ್ ನಲ್ಲಿ ಔಷಧೀಯ ಗುಣ ಇದೆಯಂತೆ, ಹಾಗಾಗಿ ಪೌಡರ್ ರೂಪದಲ್ಲಿ ಜಲ್ಲಿ ಫಿಶ್ ನ ತಿಂತಿದ್ದಾನೆ. ಛೇ, ಪಾಪ ಕಣ. ಪಾಪನೆ ಸರಿ, ನೆಗಡಿಯಾಗಿ ಮಾತಾಡೋಕ್ ಕಷ್ಟ ಆಗ್ತಿದೆ, ನಾಳೆ ಮೂಗೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದು ಸಿಗ್ತೀನಿ. ಜೋಪಾನ. ಅಜ್ಜಿ ಕೊಟ್ಟ ಮಾಂತ್ರಿಕ ಶಕ್ತಿಯನ್ನು ಚಂದದ ಕತೆ ಕೇಳಿದ್ರೆ, ಜೊತೆಗೆ ಜಲ್ಲಿ ಫಿಶ್ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ, ಕಥೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.